फ्रेंड्स, आपने अभी तक हमारे चैनल को सब्सक्राइब नहीं किया है तो चैनल को सब्सक्राइब कर लें। चलिए शुरू करते हैं। जैसे डॉक्टर रेडियो सामानागी कार्य निर्वहिसुतिल्ला ग्राउंड नोडने संपर्क बेलिसलु साध्यवागुतिल्ल एल्लादरो हेगादरो इलियनवेंदरे ई कत्तलल्लि एनु कानुसुत्त इल्लवल्ल विमानद पैलट नुडिदनु। डॉक्टर रेडियो सामानागि कार्यनिर्वहिसुतिल्ल, डॉक्टर रेडियो काम नहीं कर रहा है। ग्रोन्नुडने संपर्क बेलिसलु साध्यवागुतिल्ल, नीचे उतरने के लिए सिग्नल नहीं मिल रहा है। एल्लादरू हेगादरू इलियोनेंदरे ई कत्तलल्लि एनु कानुसुत्त इल्लवल्ल, कहीं भी कैसे भी उतरना चाहते हैं लेकिन इतने अंधेरे में कुछ दिख भी नहीं रहा है। विमानद पायलट टेलीदनो, विमान का पायलट कहता है, ಇದು ನಮ್ಮ ಪ್ರದೇಶವೇ ವೈರಿಗಳ ಪ್ರದೇಶವೇ ಎಂದು ಕೂಡ ಗೊತ್ತಾಗಲಿಲ್ಲ, ಹೇಗಾದರೂ ನೆಲ ಮುಟ್ಟಿದರೆ ಸಾಕಾಗಿತ್ತು ಏನಂತ ರಾಹುಲ್ ತನ್ನ ಕೈಯಲ್ಲಿದ್ದ ಔಷಧಿ ಮತ್ತು ತುರ್ತ ಪರಿಸ್ಥಿತಿಗೆ ಬೇಕಾದ ಶಸ್ತ್ರಚಿಕಿತ್ಸೆ ಸಾಮಾನುಗಳ ಪೆಟ್ಟಿಗೆಯನ್ನು ಇನ್ನಷ್ಟು ಭದ್ರವಾಗಿ ಹಿಡಿದುಕೊಂಡನು. ಅಷ್ಟರಲ್ಲಿ ವಿಮಾನ ಭಯಂಕರ ಶಬ್ದದೊಂದನೆ ಸ್ಫೋಟಿಸಿ ನೂರಾರು ಹೋಲುಗಳಾಗಿ ಚಡು ಬಿದ್ದಿತು. ಇದು ನಮ್ಮ ಪ್ರದೇಶವೇ ವೈರಿಗಳ ಪ್ರದೇಶವೇ ಎಂದು ಕೂಡ ಗೊತ್ತಲಾಗಲಿಲ್ಲ. ಈ ಹಮಾರ ದೇಶ ಯಾ ದುಶ್ಮನೋ ಕಾ ದೇಶ ಹೇ ಹಮೇ ಯೇ ಭೀ ನಹೀ ಪತಾ. ಹೇಗಾದರೂ ನೆಲ ಮುಟ್ಟಿದರೆ ಸಾಕಾಗಿತ್ತು, कैसे भी करके ज़मीन पर उतर जाएं इतना ही काफ़ी है. ಅಂತ ರಾಹುಲ್ ತನ್ನ ಕೈಯಲ್ಲಿ ಔಷಧಿ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರಚಿಕಿತ್ಸೆ ಸಾಮಾನುಗಳನ್ನು ಪೆಟ್ಟಿಗೆಯಲ್ಲಿ ಇನ್ನಷ್ಟು ಭದ್ರವಾಗಿ ಹಿಡಿದುಕೊಂಡನು. ಕೆಹಕರ್ ರಾಹುಲ್ ಅಪ್ನೆ ಹಾಥ್ ಮೇ ಔಷಧಿ ಔರ್ ಪೋಸ್ಟೇಜ್ ಮತ್ತು ಈ ಚೋಟ್ ಲಗ್ತಾ ಹೇ ತೋ ಬ್ಯಾಂಡೇಜ್ ವ್ಯಾಂಡೇಜ್ ಜೊ ಲಗಾತೆ ಹೇ ಉಸೆ ಪೋಸ್ಟೇಜ್ ಕೋ ಬ್ಯಾಗ್ ಮೇ ಭರ್ ಕರ್ ರಖ್ ಲೇತಾ ಹೇ. ಅಷ್ಟರಲ್ಲಿ ವಿಮಾನ ಭಯಂಕರ ಶಬ್ದದೊಂದನೆ ಸ್ಫೋಟಿಸಿ ನೂರಾರು ಹೋಲಗಳಾಗಿ ಚಡು ಬೀಸಿತು. ತಭಿ ವಿಮಾನ ಭಯಂಕರ ಶಬ್ದ ಸೆ ಫಟ್ ಜಾತಾ ಹೇ, 106 ಟುಕ್ರೆ ಹೋ ಜಾತೆ ಹೇ. ನೀರ ನೆಲದಲ್ಲಿ ಎಚ್ಚರಗೊಂಡು ಡಾಕ್ಟರ್ ರಾಹುಲ್ ಕಷ್ಟಪಟ್ಟು ಮೇಲೆ ಬಂದನು. ಒಂದು ಕಾಲನ್ನು ಅಲುಗಿಸಲಾಗದಿದ್ದರೂ ಹೇಗೋ ಈಜುಕೊಂಡಿದ್ದನು. ತಾನು ತೀರದ ಕಡೆಗೆ ಹೋಗುತ್ತಿದ್ದೇನೆಯೇ ಅಥವಾ ಸಾಗರದ ಕಡೆಗೆ ಹೋಗುತ್ತಿದ್ದೇನೆ ತಾಗುಡ ಗೊತ್ತಾಗಲಿಲ್ಲ. ಸೈನಿಕ ಉಡುಪಿನಲ್ಲಿ ಈಜಲು ಬಹಳ ತೊಂದರೆಯಾಗುತ್ತಿತ್ತು. ಬಹಳ ಹೊತ್ತು ಈಜಿ ಕೈ ಸೋತನು. ಇನ್ನೇನು ಮುಳುಗುವುದೇನೆ ಎಂದು ಹತಾಶೆಯಿಂದ ಕೊನೆಯ ಬಾರಿ ತಲೆ ಎತ್ತಿದಾಗ ಕಣ್ಣು ಕೊರೆಸುವ ಮಿಂಚಿ ಸಮೀಪದಲ್ಲೇ ತೀರವಿರುವುದನ್ನು ಪರಿಚಯಿಸಿತ್ತು. ನೀರಿನಲ್ಲದಲ್ಲಿ ಎಚ್ಚರಗೊಂಡು ಡಾಕ್ಟರ್ ರಾಹುಲ್ ಕಷ್ಟಪಟ್ಟು ಮೇಲೆ ಬಂದರು. ಪಾನಿ ಮೇ ಡಾಕ್ಟರ್ ರಾಹುಲ್ ಮುಷ್ಕಿಲ್ ಸೆ ಪಾನಿ ಕೆ ಊಪರ್ ಆಯೆ. ಒಂದು ಕಾಲನ್ನು ಅಲುಗಿಸಲಾಗದಿದ್ದರೂ ಹೇಗೋ ಈಜುಕೊಂಡನು. ಏಕ್ ಪೈರ್ ಹಿಲಾ ನಹಿ ಸಕ್ತೆ ಥೇ ಕೇಸೆ ಭೀ ಕರ್ಕೆ
ಪಾನಿ ಕೆ ಉಪರ ಆಯ್ ತಾನು ತೀರದ ಕಡೆಗೆ ಹೋಗುತ್ತಿದ್ದೇನೆ ಅಥವಾ ಸಾಗರದ ಕಡೆಗೆ ಹೋಗುತ್ತಿದ್ದೇನೆ ತಾಗುಡ ಗೊತ್ತಾಗಲಿಲ್ಲ ಹಮ್ ನದಿ ಕೆ ಅಂದರ್ ಜಾ ರಹೆ ಹೇ ಯಾ ಬಾಹರ್ ಆ ರಹೆ ಹೇ ಯೇ ಭಿ ನಹಿ ಪತಾ ಥಾ ಸೈನಿಕ ಉಡುಪಿನಲ್ಲಿ ಈಜಲು ಬಹಳ ತೊಂದರೆಯಾಗುತ್ತಿತ್ತು ಸೈನಿಕ ಕೋ ತೈರನೆ ಮೇ ಬಹುತ್ ಮುಷ್ಕಿಲ್ ಹೋ ರಹಿ ಥಿ ಬಹಳ ಹೊತ್ತು ಈಜಿ ಕೈ ಸೋತನು ಕುಚ್ ದೇರ್ ತೈರನೆ ಕೆ ಬಾದ್ ಸೈನಿಕ ನೆ ಹಾರ್ ಮಾನ್ ಲಿ ಇನ್ನೇನು ಮುಲುಗುವುದೆ ಎಂದು ಹತಾಶೆಯಿಂದ ಅಬ್ ಮೇ ಭಿ ಡೂಬ್ ಜಾಂಗ ಸೋಚ್ ರಹಾ ಥಾ ಕೊನೆಯ ಬಾರಿ ತಲೆ ಎತ್ತಿದಾಗ ಕನ್ನ ಕೊರೆಸುವ ಮಿಂಚೊಂದು ಮಿಂಚಿ ಸಮೀಪದಲ್ಲೆಯೇ ತಿರುವಿ ಮರುವುದನ್ನು ಪರಿಚಯಿಸಿತು ಕವಿಗಳ ಚಿಗುವ ಗುಡುಗೊಂದು ಹಿಂಬಾಲಿಸಿತು ಆಖರಿ ಬಾರ್ ಸರ್ ಉಠಾಕರ್ ದೇಖಾ ತೋ ಬಿಜಲಿ ಕಡಕನೆ ಕಿ ರೋಶನಿ ಮೇ ಏಕ ಕಿನಾರಾ ನಜರ್